ಹಲೋ ನಮಸ್ಕಾರ. ಮಲಯಾಳಂ ನಟ ಮೋಹನ್ಲಾಲ್ ಅವರೊಂದಿಗಿನ ಸಿನಿಮಾದಲ್ಲಿ ಶಿವಣ್ಣ ಕಾಣಿಸಿಕೊಳ್ತಾ ಇರುವುದು ಕನ್ಫರ್ಮ್. ಹಾಗೆ ಎರಡು ಭಾಗಗಳಾಗಿ ಬರ್ತಾ ಇದೆ ಲಿಯೋ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಹಿಂದೆ ಹೇಳಿದಂತೆ ಎಲ್ಲರೂ ಕೂಡ ಯಾವಾಗಲೂ ಲೈಕ್ ಅನ್ನು ಮಾಡಲು ಮರಿತಾ ಇದ್ದೀರಿ. ಎಲ್ಲರೂ ಕೂಡ ಈ ವಿಡಿಯೋವನ್ನು ಒಮ್ಮೆ ಲೈಕ್ ಮಾಡಿ ಯಾವಾಗಲೂ ವಿಡಿಯೋವನ್ನು ಹಾಕಲು ಮೋಟಿವೇಶನ್ ಆದರೂ ಮಾಡಿ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಇನ್ನು ಪೃಥ್ವಿ ಅಂಬರ್ ಹಾಗೆ ಮಿಲನ ನಾಗರಾಜ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕನ್ನಡ ಚಿತ್ರವಾಗಿದೆ ಫಾರ್ ರಿಜಿಸ್ಟ್ರೇಷನ್ ಎನ್ನುವ ಸಿನಿಮಾ. ಸಿನಿಮಾವನ್ನು ನವೀನ್ ಎನ್ನುವರು ನಿರ್ದೇಶನ ಮಾಡಿದ್ರು. ಸಿನಿಮಾದಂದು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಬಹುತೇಕ ಸಿನಿಮಾ ಮುಂದಿನ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಇನ್ನು ಹೋಂಬಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಮೊದಲ ತಮಿಳು ಚಿತ್ರವಾಗಿದೆ ರಘುತಾತ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂದರೆ ನಾಯಕ ನಟಿಯಾಗಿ ಕೀರ್ತಿ ಸುರೇಶ್ ಕಾಣಿಸಿಕೊಂಡಿದ್ದು ಈ ಸಿನಿಮಾದ ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದೆ. ಸಿನಿಮಾಕ್ಕೆ ಅಷ್ಟೊಂದು ದೊಡ್ಡ ಒಡಿನ ಹೈಪ್ ಇಲ್ಲ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾವು ಮುಂದಿನ ವರ್ಷವೇ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಇನ್ನು ಟ್ರಿಬಲ್ ಆರ್ ಎನ್ನುವ ಸಿನಿಮಾದ ದೊಡ್ಡಬಟ್ಟಿನ ಸಕ್ಸಸ್ನ ಬಳಿಕ ರಾಮ್ಚರಣ್ ಅವರ ಬರ್ತಾ ಇರುವ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ. ಸಿನಿಮಾವನ್ನು ತಮಿಳ ಖ್ಯಾತ ನಿರ್ದೇಶಕರಾಗಿರುವ ಶಂಕರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಸಿನಿಮಾವು ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ದೊಡ್ಡ ಮಟ್ಟಿನಲ್ಲೇ ಸಿನಿಮಾವನ್ನು ಮೇಕಿಂಗ್ ಮಾಡಲಾಗಿದ್ದು ಈಗಾಗಲೇ ಸಿನಿಮಾವು ಪ್ರೀ ವಿಸ್ನಿಂದ 270 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ದಾಖಲೆಯನ್ನೇ ಬರೆದುಕೊಂಡಿದೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಹಾಡನ್ನು ಅಂದರೆ ಸಿನಿಮಾದ ಮೊದಲ ಹಾಡನ್ನು ಇದೀಗ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈ ದಸರಾ ಹಬ್ಬದ ಪ್ರಯುಕ್ತವೇ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಶೀಘ್ರದಲ್ಲೇ ಸಿನಿಮಾ ತಂಡದಿಂದ ಒಫಿಷಿಯಲ್ ಆದ ಅನೌನ್ಸ್ಮೆಂಟ್ ಕೂಡ ಬರ್ತಾ ಇದೆ. ಇನ್ನು ರಂಗಾಯಣರಘು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಒಂದು ಕನ್ನಡ ಥ್ರಿಲ್ಲರ್ ಚಿತ್ರವಾಗಿದೆ ಶಾಖಾಹಾರಿ ಎನ್ನುವ ಸಿನಿಮಾ. ಸಿನಿಮಾ ಈ ವರ್ಷದ ನವೆಂಬರ್ನಲ್ಲಿ ಅಥವಾ ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಸ್ವೀಕಲ್ ಚಿತ್ರವಾಗಿದ್ದು ಚಂದ್ರಮುಖಿ ಸಿನಿಮಾದ ಎರಡನೇ ಭಾಗ. ಮೂಲ ಮಲಯಾಳಂ ಸಿನಿಮಾವಾಗಿದ್ದ ಮಣಿ ಚಿತ್ರತಾಲ್ ಎನ್ನುವ ಸಿನಿಮಾವು ಅಲ್ಲೂ ಸೂಪರ್ ಹಿಟ್ ಆಗಿತ್ತು. ಆ ಬಳಿಕ ಕನ್ನಡಕ್ಕೆ ಆಪ್ತಮಿತ್ರ ಎನ್ನುವ ಹೆಸರಿನ ಮೂಲಕ ರೀಮೇಕ್ ಆಗಿ ಕನ್ನಡದಲ್ಲಿಯೂ ಕೂಡ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಪಡೆದುಕೊಂಡಿತ್ತು. ಆ ಬಳಿಕ ತಮಿಳಿಗೂ ಕೂಡ ಈ ಸಿನಿಮಾವು ರೀಮೇಕ್ ಆಗಿ ಚಂದ್ರಮುಖಿ ಎನ್ನುವ ಹೆಸರಿನಲ್ಲಿ ರಿಲೀಸ್ ಆಗಿ ರಜನಿಕಾಂತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿತ್ತು. ಸದ್ಯ ಇದೀಗ ಈ ಸಿನಿಮಾದ ನಿರ್ದೇಶಕರೇ ಸಿನಿಮಾದ ಎರಡನೇ ಭಾಗವನ್ನು ತಯಾರು ಮಾಡಿದ್ದು ಅಂದರೆ ರೀಮೇಕ್ ಆಗಿ ಬದಲು ಅವರೇ ಒಂದು ಕಥೆಯನ್ನು ಇಟ್ಟುಕೊಂಡು ತಯಾರು ಮಾಡಲಾಗಿದ್ದು ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಸದ್ಯ ದೊಡ್ಡ ಮಟ್ಟಿನ ಸೋಲನ್ನೇ ಕಂಡಿದೆ. 20 ಕೋಟಿಗಿಂತಲೂ ಅಧಿಕ ಲಾಸ್ ಅನ್ನೇ ಈ ಸಿನಿಮಾವು ನಿರ್ಮಾಪಕರಿಗೆ ತಂದುಕೊಟ್ಟಿದೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿದೆ. ಸದ್ಯ ಸಿನಿಮಾದಲ್ಲೂ ಸಿನಿಮಾದ ಒಟಿಟಿ ರಿಲೀಸ್ ಅನ್ನು ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಚಿತ್ರ ಥಿಯೇಟರ್ ಬಳಿಕದ ಒಟಿಟಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದ್ದು ಬಹುತೇಕ ಅಕ್ಟೋಬರ್ 27ಕ್ಕೆ ಸಿನಿಮಾದ ಒಟಿಟಿ ರಿಲೀಸ್ ನಡೆಸುವ ಚಾನ್ಸಸ್ ಕೂಡ ಹೆಚ್ಚಿದೆ. ಒಂದಾದರೆ ಅದಕ್ಕಿಂತಲೂ ಮೊದಲು ಕೂಡ ಸಿನಿಮಾ ಒಟಿಟಿ ರಿಲೀಸ್ ಕೂಡ ಆಗಬಹುದು. ಸಿನಿಮಾ ಒಟಿಟಿ ರಿಲೀಸ್ ನಡೆಸುವಾಗ ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗಲಿದೆ. ದುನಿಯಾ ವಿಜಯ್ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾ. ಈ ಸಿನಿಮಾವು ಈಗಾಗಲೇ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ. ಈ ಸಿನಿಮಾವನ್ನು ಅವರೇ ಸಲಕ ಎನ್ನುವ ಸಿನಿಮಾದ ಬಳಿಕ ನಿರ್ದೇಶನ ಕೂಡ ಮಾಡಿದ್ದಾರೆ. ಸದ್ಯ ಸಿನಿಮಾ ತಂಡವು ಸಿನಿಮಾವನ್ನು ನವೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಕ್ಕಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಒಂದಾದರೆ ಸಿನಿಮಾದ ರಿಲೀಸ್ ನವೆಂಬರ್ ತಿಂಗಳಿನಿಂದ ಮುಂದೂಡುವ ಚಾನ್ಸ್ ಕೂಡ ಹೆಚ್ಚಿದೆ ಎನ್ನುವ ಮಾಹಿತಿಗಳು ಸದ್ಯಕ್ಕೆ ಕೇಳಿ ಬಂದಿದೆ. ಹಾಗೆ ಸಿನಿಮಾ ತಂಡವು ಸದ್ಯ ಇದೀಗ ಸಿನಿಮಾದ ಹಾಡಿನ ಶೂಟಿಂಗ್ನಲ್ಲಿ ಬ್ಯುಸಿ ಕೂಡ ಆಗಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ರೂಮರ್ ಮಾತ್ರ ಇದುವರೆಗೂ ಕನ್ಫರ್ಮ್ ಕೂಡ ಆಗಿಲ್ಲ. ಇನ್ನು ಸಲ್ಮಾನ್ ಖಾನ್ ಅವರ ಬರ್ತಾ ಇರುವ ಹೊಚ್ಚ ಹೊಸ ಚಿತ್ರವಾಗಿದೆ ಟೈಗರ್ 3 ಎನ್ನುವ ಸಿನಿಮಾ. ಸದ್ಯಕ್ಕೆ ಈ ಸಿನಿಮಾವು 1000 ಕೋಟಿಯನ್ನು ಥಿಯೇಟರ್ಗಳಲ್ಲಿ ಹೊಡೆಯುವ ಚಾನ್ಸಸ್ ಹೆಚ್ಚಿದೆ. ನವೆಂಬರ್ 12ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಇಮ್ರಾನ್ ಹಾಶಿಮಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಚಿತ್ರದ ಒಫಿಷಿಯಲ್ ಟ್ರೈಲರ್ ನಿನ್ನೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು. 24 ಗಂಟೆಗಳಲ್ಲಿ ಸಿನಿಮಾದ ಟ್ರೈಲರ್ 40 ಮಿಲಿಯನ್ಗಿಂತಲೂ ಅಧಿಕ ವ್ಯೂಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ಇನ್ನು ಹೊಸದಾಗಿ ಬರ್ತಾ ಇರುವ ತಮಿಳು ಚಿತ್ರವಾಗಿದೆ ಜಪಾನ್ ಎನ್ನುವ ಸಿನಿಮಾ. ಜಪಾನ್ ಎನ್ನುವ ಸಿನಿಮಾದಲ್ಲಿ ಕಾರ್ತಿ ನಾಯಕನಾಗಿ ಕಾಣಿಸಿಕೊಂಡಿದ್ದು ಒಳ್ಳೆಯ ನಿರೀಕ್ಷೆ ಚಿತ್ರದ ಮೇಲೆ ಕೂಡ ಇದೆ. ಈ ಬರುವ ದೀಪಾವಳಿ ಹಬ್ಬದ ಪ್ರಯುಕ್ತ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸದ್ಯ ಸಿನಿಮಾ ತಂಡದಿಂದ ನಾಳೆ ಸಿನಿಮಾದ ಟೀಸರ್ ಕುರಿತಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿದೆ. ಸಿನಿಮಾದ ಟ್ರೈಲರ್ ಕೂಡ ಮುಂದಿನ ತಿಂಗಳು ರಿಲೀಸ್ ಆಗಲಿದೆ. ದೊಡ್ಡ ಮಟ್ಟಿನ ರಿಲೀಸ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಕನ್ನಡದಲ್ಲೂ ಕೂಡ ಚಿತ್ರವು ಡಬ್ ಆಗಿ ರಿಲೀಸ್ ಆಗಲಿದೆ. ಇನ್ನು ತಮಿಳಿನಿಂದ ಈ ವಾರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಲಿಯೋ ಎನ್ನುವ ಸಿನಿಮಾ. ಸದ್ಯ ಸಿನಿಮಾವು ಅಡ್ವಾನ್ಸ್ ಬುಕಿಂಗ್ನಿಂದ ದಾಖಲೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಸಿನಿಮಾ 1000ಕ್ಕಿಂತಲೂ ಅಧಿಕ ಶೋಗಳು ಮೊದಲ ದಿನ ನಡೆಯಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಈ ಮೂಲಕ KGF Chapter 2, Avatar 2 ಹಾಗೆ ಜೈಲರ್ ಎನ್ ಇತ್ಯಾದಿ ಸಿನಿಮಾಗಳ ಬಳಿಕ ಅತ್ಯಂತ ಹೆಚ್ಚು ಶೋಸ್ ಅನ್ನು ಮೊದಲ ದಿನ ನಡೆಸಲಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಸದ್ಯ ಇದೀಗ ಲಿಯೋ ಎನ್ನುವ ಸಿನಿಮಾವು ಪಡೆದುಕೊಳ್ತಾ ಇದೆ. ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕರ್ನಾಟಕದಾದ್ಯಂತ ಸಿನಿಮಾವನ್ನು ಸ್ವಾಗತ್ ಎಂಟರ್ಪ್ರೈಸಸ್ ಅವರು ವಿತರಣೆ ಮಾಡುತ್ತಿದ್ದಾರೆ. ಕನ್ನಡಕ್ಕಿಂತಲೂ ಬಹಳ ಹೆಚ್ಚಾಗಿ ಸಿನಿಮಾ ತಂಡವ ಸಿನಿಮಾದ ತಮಿಳು ವರ್ಷನ್ಗಳನ್ನೇ ಹೆಚ್ಚಾಗಿ ರಿಲೀಸ್ ಮಾಡುತ್ತಿದ್ದಾರೆ. ಸಿನಿಮಾವು ಕನ್ನಡದಲ್ಲಿ ಡಬ್ ಆಗಿ ರಿಲೀಸ್ ಆಗಲಿದೆ ಅಂದರೂ ಕೂಡ ಸಿನಿಮಾದ ಕನ್ನಡ ಹಾಡುಗಳು ಒಳ್ಳೆಯ ರೀತಿಯಲ್ಲಿ ಬಂದರೂ ಕೂಡ ಸಿನಿಮಾವನ್ನು ವಿತರಣೆ ಮಾಡುವವರು ಸದ್ಯ ಸಿನಿಮಾವನ್ನು ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಲು ಸದ್ಯ ಇದೀಗ ಹಿಂದೇಟು ಹಾಕ್ತಾ ಇದ್ದಾರೆ.
ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಕ್ರೀನ್ ಕೋಡ್ ನಲ್ಲಿ ಒಂದಾದರೆ ಸಿನಿಮಾದ ಕನ್ನಡ ಡಬ್ಡ್ ವರ್ಷನ್ ಗಳು ಲಭ್ಯವಾಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಸಿನಿಮಾ ಇದೀಗ ಥಿಯೇಟರ್ ಗೆ ರಿಲೀಸ್ ಆಗುವಾಗ ಥಿಯೇಟರ್ ಗಳಲ್ಲಿ 130 crore ಪ್ಲಸ್ ಕಲೆಕ್ಷನ್ ಮಾಡುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಎನ್ನುವುದು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ನಿಂದ ಇದೀಗ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ ಈಗಾಗಲೇ 9 crore ಪ್ಲಸ್ ಕಲೆಕ್ಷನ್ ಅನ್ನು ಅಡ್ವಾನ್ಸ್ ಬುಕಿಂಗ್ ನಿಂದ ಮಾತ್ರವೇ ಈ ಸಿನಿಮಾವು ಮಾಡಿಕೊಂಡಿದೆ. ಸದ್ಯ ಇದೀಗ ಈ ಸಿನಿಮಾದ ಕಡೆಯಿಂದ ಹೊಸೊಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದ್ದು, ವಿಕ್ರಮ್, ಕೈದಿ ಎಂಬಿತ್ಯಾದಿ ಸಿನಿಮಾಗಳ ರೀತಿ ಈ ಸಿನಿಮಾಕ್ಕೂ ಕೂಡ 2ನೇ ಪಾರ್ಟ್ ಬರಲಿದೆ ಎನ್ನುವ ಮಾಹಿತಿಗಳು ಕನ್ಫರ್ಮ್ ಆಗಿದೆ. ಅಂದರೆ ಈ ನ್ಯೂ ಎನ್ನುವ ಸಿನಿಮಾವು ಅಂತ್ಯ ಮಾಡುವ ವೇಳೆಗೆ 2ನೇ ಪಾರ್ಟ್ಗೆ ಲೀಡ್ ಅನ್ನು ನೀಡಿ ಸಿನಿಮಾವನ್ನು ಸಿನಿಮಾ ತಂಡವು ಅಂತ್ಯ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿದೆ. ಆದ್ದರಿಂದಲೇ ಸಿನಿಮಾಕ್ಕೆ 2ನೇ ಪಾರ್ಟ್ ಬರ್ತಾ ಇದ್ರೆ ಇದು LCU ಸಿನಿಮಾ ಎನ್ನುವುದು ಕೂಡ ಸದ್ಯ ಮೇಲ್ನೋಟಕ್ಕೆ ಕನ್ಫರ್ಮ್ ಆಗಿದೆ. ಯಾರೆಲ್ಲ ಈ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವಣ್ಣ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಗೋಸ್ಟ್ ಎನ್ನುವ ಸಿನಿಮಾ. ಸಿನಿಮಾದ ಪ್ರಮೋಷನ್ ಕೆಲಸಗಳು ಸದ್ಯ ಒಳ್ಳೆಯದಾಗಿ ನಡೀತಾ ಇದ್ದು, ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಮೊದಲ ದಿನ ಲಿಯೋ ಎನ್ನುವ ಸಿನಿಮಾಕ್ಕಿಂತಲೂ ಕಡಿಮೆ ಸ್ಕ್ರೀನ್ ಕೋಡ್ನಲ್ಲೇ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅದಾದ ಬಳಿಕ ಸಿನಿಮಾದ ವರ್ಡ್ ಆಫ್ ಮೌತ್ನಿಂದ ಸಿನಿಮಾದ ಸ್ಕ್ರೀನ್ ಕೋಡ್ ಹೆಚ್ಚಾಗುವ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಕಳೆದ ಒಂದು ತಿಂಗಳ ಹಿಂದೆ ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ಅವರ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ಶಿವಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿ ಕನ್ಫರ್ಮ್ ಆಗಿದ್ದು, ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ನಿರ್ದೇಶನ ಮಾಡಲಿರುವ ಹಾಗೆ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ನಟ ಮೋಹನ್ಲಾಲ್ ಅವರ ಬ್ಲಾಕ್ ಬಸ್ಟರ್ ಚಿತ್ರವಾಗಿರುವ ಲೂಸಿಫರ್ ಸಿನಿಮಾದ 2ನೇ ಭಾಗದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವುದನ್ನು ಇದೀಗ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾ ತಂಡದಿಂದ ಅಪ್ರೋಚ್ ಬಂದಿದ್ದು, ಅತಿ ಬೇಗನೆ ಸಿನಿಮಾ ತಂಡದೊಂದಿಗೆ ಜಾಯಿನ್ ಆಗುವುದಾಗಿ ಕೂಡ ಇದೀಗ ಶಿವಣ್ಣ ತಿಳಿಸಿರುವುದರಿಂದ ಸಿನಿಮಾದಲ್ಲಿ ಇದೀಗ ಶಿವಣ್ಣ ಕಾಣಿಸಿಕೊಳ್ತಾ ಇರುವುದು ಕನ್ಫರ್ಮ್ ಆಗಿದೆ. ಲೂಸಿಫರ್ ಸಿನಿಮಾದ 2ನೇ ಭಾಗವಾಗಿರುವ ಎಂಬುರಾನ್ ಸಿನಿಮಾದ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದ್ದು, ಮಲಯಾಳಂನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ 2ನೇ ಸಿನಿಮಾವಾಗಿದೆ ಈ ಲೂಸಿಫರ್ ಎನ್ನುವ ಸಿನಿಮಾ. ಆದ್ದರಿಂದಲೇ ಪೃಥ್ವಿರಾಜ್ ಸುಕುಮಾರನ್ ಅವರ ನಿರ್ದೇಶನದ ಮೇಲೆ ಕೂಡ ಒಳ್ಳೆಯ ನಿರೀಕ್ಷೆ ಇದೆ. ತಮಿಳು ಸಿನಿಮಾ ರಂಗ ಆದ ಬಳಿಕ ಸದ್ಯ ಇದೀಗ ಮಲಯಾಳಂ ಸಿನಿಮಾ ರಂಗಕ್ಕೆ ಇದೀಗ ಶಿವಣ್ಣ ಅವರು ಕಾಲಿಟ್ಟಿದ್ದಾರೆ. ಈಗಾಗಲೇ ತೆಲುಗಿನಲ್ಲಿ ವಿಷ್ಣುವಂಚು ಅವರ ಕಣ್ಣಪ್ಪ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶಿವಣ್ಣ ಕಾಣಿಸಿಕೊಳ್ತಾ ಇರುವುದು ಕೂಡ ಕನ್ಫರ್ಮ್ ಆಗಿದೆ. ಮಲಯಾಳಂದೆ ಇನ್ನು ಹೊಸದಾಗಿ ಬರ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಆಂಟನಿ ಎನ್ನುವ ಸಿನಿಮಾ. ಮಲಯಾಳಂ ನಟ ಜೋಜು ಜಾರ್ಜ್ ಹಾಗೆ ಕಲ್ಯಾಣಿ ಪ್ರಿಯದರ್ಶನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಟೀಸರ್ ಅನ್ನು 18 October ರಿಲೀಸ್ ಮಾಡುವುದಾಗಿ, ಅಂದರೆ ನಾಳೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ಚಿತ್ರವು ಈ ಬರುವ ನವೆಂಬರ್ 10 ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ನಮ್ಮ ಕನ್ನಡದ ಚಿತ್ರವಾಗಿದೆ ಟಗರು ಪಲ್ಯ ಎನ್ನುವ ಸಿನಿಮಾ. ನಾಗಭೂಷಣ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾವನ್ನು ಡೋಳೆ ದಿನಂಜೆ ಅವರ ಡೋಳಿ ಪಿಕ್ಚರ್ಸ್ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ. ಅಮೃತ ಭಯಂ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದು, ಸಿನಿಮಾವು ಈ ಬರುವ October 27 ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ನಾಳೆ ರಿಲೀಸ್ ಆಗಲಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನೆಲ್ಗೆ ಸೇರಲು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡಿ ಜಾಯಿನ್ ಆಗಿ ಆಗಾಗ ಅಪ್ಡೇಟ್ಸ್ ಅನ್ನು ಕೂಡ ಪಡೀತಾ ಇರಿ.